ನಮಸ್ಕಾರ, ಮುಖ್ಯಾಂಶಗಳು. ರಾಜ್ಯದಲ್ಲಿ ಕೋವಿಡ್ 19 ಲಸಿಕೆ ನೀಡಿಕೆ ಸಿದ್ಧತೆ, ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ. ಮೊದಲ ಹಂತದಲ್ಲಿ ಸುಮಾರು 5 ಲಕ್ಷ ಮಂದಿಗೆ ಲಸಿಕೆ, ಡಾ ಕೆ ಸುಧಾಕರ್. ತಿದ್ದುಪಡಿಯಿಂದ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯ ಮೂಲ ಉದ್ದೇಶಕ್ಕೆ ಯಾವುದೇ ಧಕ್ಕೆ ಇಲ್ಲ, ಬದಲಿಗೆ ಕಾಯ್ದೆ ದುರುಪಯೋಗ ತಡೆದು ರೈತರಿಗೆ ಅನುಕೂಲ, ಆರ್ ಅಶೋಕ. ಪ್ರತಿಭಟನೆ ಕೈಬಿಡುವಂತೆ ರೈತರಿಗೆ ಮತ್ತೊಮ್ಮೆ ಮನವಿ, ಮಾತುಕತೆಗೆ ಕೇಂದ್ರ ಸರ್ಕಾರ ಸಿದ್ಧ, ನರೇಂದ್ರ ಸಿಂಗ್ ತೋಮರ್. ಬಾಡಿಗೆ ಕಟ್ಟಡಗಳಲ್ಲಿರುವ ಎಲ್ಲಾ ಸರ್ಕಾರಿ ಕಚೇರಿಗಳನ್ನು ಒಂದೇ ಸೂರಿನಡಿ ತರಲು ಅವಳಿ ಗೋಪುರ ನಿರ್ಮಾಣ, ಗೋವಿಂದ ಕಾರಜೋಳ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕೋವಿಡ್ 19 ಲಸಿಕೆ ನೀಡಿಕೆಗೆ ಈಗಾಗಲೇ 45 ದಿನಗಳಿಂದ ಸಿದ್ಧತೆ ನಡೆಸಲಾಗಿದ್ದು, ಈ ಸಂಬಂಧ 10 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಲಹೆ ಸೂಚನೆಗಳನ್ನು ನೀಡಲಾಗಿದೆ ಎಂದು ವೈದ್ಯಕೀಯ ಮತ್ತು ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ಲಸಿಕೆ ನೀಡುವ ಪ್ರದೇಶಗಳನ್ನು ಈಗಾಗಲೇ ಗುರುತಿಸಲಾಗಿದೆ, ಈ ಸಂಬಂಧ ಅಗತ್ಯ ಸೌಲಭ್ಯಗಳನ್ನು ಸೃಷ್ಟಿಸಲಾಗಿದ್ದು, 1 ಲಕ್ಷ ಆರೋಗ್ಯ ಕಾರ್ಯಕರ್ತರು ಲಸಿಕೆ ನೀಡಿಕೆಯಲ್ಲಿ ಪಾಲ್ಗೊಳ್ಳಲಿದ್ದು, ಸುಮಾರು 5 ಲಕ್ಷ ಮಂದಿಗೆ ಮೊದಲ ಬಾರಿಗೆ ಲಸಿಕೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದರು. ಪ್ರಥಮ ಹಂತದಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗುವುದು. ಬಳಿಕ ದುರ್ಬಲ ಸಮುದಾಯಗಳು, ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರು, 60 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಲಸಿಕೆ ನೀಡಿಕೆಯಲ್ಲಿ ಆದ್ಯತೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದರು. Karnataka is prepared quite well. From last 45 days we are working on towards it. So we have identified the locations or the facilities where vaccine is being distributed. Like we have identified close to about 30,000 facilities across the state. Similarly, we have identified more than 1 lakh health personnel who can administer this vaccine to the people. ಕಂದಾಯ ಸಚಿವ ಆರ್ ಅಶೋಕ, ಕೋವಿಡ್ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಬಹಿರಂಗ ಹೊಸ ವರ್ಷಾಚರಣೆಗೆ ನಿರ್ಬಂಧ ವಿಧಿಸಲಾಗಿದೆ. ಆರೋಗ್ಯ ತಜ್ಞರ ತಾಂತ್ರಿಕ ಸಮಿತಿ ಸಲಹೆಯಂತೆ ನಗರ ಪೊಲೀಸರು ಮತ್ತು ಮಹಾನಗರ ಪಾಲಿಕೆಗಳ ನಿಯಮಗಳ ಪಾಲನೆ ಕಡ್ಡಾಯವಾಗಿದೆ. ಜನಸಂದಣಿ ಸೇರುವುದನ್ನು ನಿಯಂತ್ರಿಸುವ ಉದ್ದೇಶದಿಂದ 200ಕ್ಕಿಂತ ಹೆಚ್ಚು ಜನರು ಒಂದೆಡೆ ಸೇರುವುದನ್ನು ನಿಷೇಧಿಸಲಾಗಿದೆ. ಹೊಸ ವರ್ಷಾಚರಣೆಯ ವೇಳೆ ವ್ಯಾಪಾರಿ ಸಂಸ್ಥೆಗಳು ಶೇಕಡ 50ರಷ್ಟು ಗ್ರಾಹಕರಿಗೆ ಮಾತ್ರ ಸೇವೆ ನೀಡುವಂತೆ ಸೂಚಿಸಲಾಗಿದೆ. ಈ ಸಂಬಂಧ ಅನುಸರಿಸಬೇಕಾದ ನಿಯಮಗಳ ಪ್ರಸ್ತಾವನೆಯನ್ನು ಮುಖ್ಯಮಂತ್ರಿ ಅವರಿಗೆ ಸಲ್ಲಿಸಲಾಗಿದ್ದು, ಒಪ್ಪಿಗೆ ಬಂದ ನಂತರ ಜಾರಿಗೆ ಸಿದ್ಧತೆ ಕೈಗೊಳ್ಳಲಾಗುವುದು ಎಂದು ಮಾಹಿತಿ ನೀಡಿದರು. ಸಾಕಾರ ಮಾಡಬೇಕು. ನಿಮ್ ಮನೆ ಮಟ್ಟಿಗೆ ನೀವು ಇದು ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡಿ, ಯಾರು ಆಚೆ ಬರಬೇಡಿ. ಈ ರೀತಿಯ ನಿರ್ದೇಶನಗಳನ್ನ ಪೊಲೀಸ್ ಇಲಾಖೆಗೆ ಮತ್ತು ಕಾರ್ಪೊರೇಷನ್ಗೆ ಈಗಾಗಲೇ ಕೊಟ್ಟಿದ್ದೀರಿ. ಮುಖ್ಯಮಂತ್ರಿಗಳು ಇವತ್ತು ನಾಳೆ ಅಪ್ರೂವ್ ಮಾಡಿದ ತಕ್ಷಣ ಅದನ್ನ ಸಾರ್ವಜನಿಕವಾಗಿ ಆದೇಶವನ್ನ ನಾವು ಹೊರಡಿಸ್ತೀವಿ. ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ವಿಧೇಯಕ ಪ್ರಸಕ್ತ ಅಧಿವೇಶನದಲ್ಲಿ ಅಂಗೀಕಾರಗೊಂಡಿದ್ದು, ಕಾಯ್ದೆಯ ಮೂಲ ಉದ್ದೇಶಕ್ಕೆ ಯಾವುದೇ ತಿದ್ದುಪಡಿ ತಂದಿಲ್ಲ. ಕಾಯ್ದೆಯಿಂದ ಆಗುತ್ತಿದ್ದ ದುರುಪಯೋಗವನ್ನು ತಡೆದು ರೈತರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. 1971ರ ಭೂ ಸುಧಾರಣಾ ತಡೆ ಕಾಯ್ದೆಯ 79A ಮತ್ತು ಬಿ ನಿಯಮಗಳಿಂದ ರೈತರಿಗೆ ಕಿರುಕುಳವಾಗುತ್ತಿತ್ತು. ಇದನ್ನು ಸ್ವತಃ ಸಿದ್ದರಾಮಯ್ಯ ನೇತೃತ್ವದ ಹಿಂದಿನ ಸರ್ಕಾರ ನೇಮಿಸಿದ್ದ ಸದನ ಸಮಿತಿಯೇ ಒಪ್ಪಿಕೊಂಡಿತ್ತು. ಮಾತ್ರವಲ್ಲ, ಈ ನಿಯಮಗಳನ್ನು ತೆಗೆದುಹಾಕುವಂತೆ ಶಿಫಾರಸು ಮಾಡಿತ್ತು. ಇದೀಗ ನಮ್ಮ ಸರ್ಕಾರ ಈ ಎರಡೂ ಕಲಂಗಳನ್ನು ತೆಗೆದುಹಾಕಿದೆ ಎಂದು ತಿಳಿಸಿದರು. ಭೂಮಿಯ ಗರಿಷ್ಠ ಮಿತಿಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಎ ವರ್ಗದ ನೀರಾವರಿ ಜಮೀನನ್ನು ಕೃಷಿ ಉದ್ದೇಶಕ್ಕೆ ಬಳಸಬೇಕು ಎಂಬ ನಿರ್ಬಂಧ ವಿಧಿಸಲಾಗಿದೆ. ಎಸ್ಸಿ ಎಸ್ಟಿ ಸಮುದಾಯದವರಿಗೆ ಮಂಜೂರಾದ ಭೂಮಿಗೆ ಸಂಬಂಧಿಸಿದಂತೆ ಈಗಿರುವ ನಿಯಮಗಳನ್ನು ಬದಲಾಯಿಸಿಲ್ಲ. ಉಳುವವನೇ ಭೂಮಿಯ ಒಡೆಯ ಎಂಬ ತತ್ವದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಎಂದು ತಿಳಿಸಿದರು. ದಲಿತರಿಗೆ ಮಾರಬೇಕು, ಬೇರೆಯವರು ಮಾರಬೇಕಾದ್ರೆ ಪಿಟಿಸಿಎಲ್ ಆಕ್ಟ್ ಅಡಿಯಲ್ಲಿ ಆ ದಲಿತರಿಗೆ ಬೇರೆ ಜಮೀನು ಬೇರೆ ಕಡೆ ತೆಗೆದುಕೊಟ್ಟು ಸರ್ಕಾರಕ್ಕೆ ಅನುಮತಿಗೆ ತಗೊಂಡು ಮಾಡಬೇಕು. ಅದು ದೊಡ್ಡ ಪ್ರೊಸೆಸ್ ಇದೆ, ಒಂದೆರಡು ವರ್ಷ ಬೇಕು ಅದಕ್ಕೆ. ಈ ಅಧಿವೇಶನದಲ್ಲಿ ಕರ್ನಾಟಕ ಸರ್ಕಾರ
ರೈತರ ಪರವಾದಂತ ಮೂರು ಮಸೂದೆಗಳನ್ನು ಜಾರಿಗೆ ಕೊಡಿಸುವಂತ ಕೆಲಸವನ್ನ ನಾವು ಮಾಡಿದ್ದೀವಿ ಮೂರು ಮಸೂದೆಗಳು ಕೂಡ 79 ಎಬಿ ಮತ್ತು ಎಪಿಎಂಸಿ ಮತ್ತು ಗೋಹತ್ಯೆ ನಿಷೇಧ ಕಾನೂನು ಈ ಮೂರು ಕೂಡ ರೈತರ ಪರವಾದಂತ ಯೋಜನೆಗಳು ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಎಪಿಎಂಸಿ ತಿದ್ದುಪಡಿ ಕಾಯ್ದೆಯಿಂದಾಗಿ ರೈತರಿಗೆ ತಮ್ಮ ಜಮೀನನ್ನು ಯಾರಿಗೆ ಬೇಕಾದರೂ ಮಾರಾಟ ಮಾಡುವ ಅವಕಾಶ ಕಲ್ಪಿಸಲಾಗಿದ್ದು ಅವರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಲಭಿಸಲಿದೆ ರೈತರು ತಮ್ಮ ಬೆಳೆಗಳನ್ನು ಎಪಿಎಂಸಿಯ ಒಳಗೆ ಮತ್ತು ಹೊರಗೆ ಮಾರಾಟ ಮಾಡುವ ಅವಕಾಶವನ್ನು ಸಹ ಕಲ್ಪಿಸಲಾಗಿದೆ ತಿದ್ದುಪಡಿಯಿಂದಾಗಿ ರೈತರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ರಾಜ್ಯದ 162 ಎಪಿಎಂಸಿಗಳಲ್ಲಿ ರೈತರು ತಮ್ಮ ಬೆಳೆಗಳನ್ನು ಮಾರಾಟ ಮಾಡಬಹುದು ಎಪಿಎಂಸಿಯ ಅಭಿವೃದ್ಧಿಗೆ ಈ ತಿದ್ದುಪಡಿ ಸಹಕಾರಿಯಾಗಲಿದೆ ಎಂದು ಎಸ್ಟಿ ಸೋಮಶೇಖರ್ ತಿಳಿಸಿದರು ಮಾರಾಟ ಮಾಡಬಹುದು ಇದಕ್ಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ 8/2 117 ಎಪಿಎಂಸಿ ಹೊರಗಡೆ ಮಾರಾಟ ಮಾಡಿದ್ರೆ ಲೈಸೆನ್ಸ್ ಇಲ್ಲದ ಪಕ್ಷದಲ್ಲಿ ಅವರಿಗೆ 2,000 ರಿಂದ 5,000 ಪೆನಾಲ್ಟಿ ಆಗ್ತಾ ಇದ್ರು ಕೇಸ್ ಆಗ್ತಾ ಇದ್ರು ಅದನ್ನ ತೆಗೆದಿದ್ದಾರೆ ಇವೆರಡು ಕಾನೂನನ್ನ ಸರಳೀಕರಣ ಮಾಡತಕ್ಕಂತದ್ದು ಕೂಡ ಮಾಡಿ ಎಪಿಎಂಸಿ ನ ಡೆವಲಪ್ಮೆಂಟ್ ಮಾಡತಕ್ಕಂತದಕ್ಕೆ ಈಗ ನಬಾರ್ಡ್ ಇಂದ ಸುಮಾರು 200 ಕೋಟಿ ಅನುದಾನ ಬಂದಿತ್ತು ಅದರಲ್ಲೆಲ್ಲ ಕೂಡ ಎಪಿಎಂಸಿ ನ ಡೆವಲಪ್ಮೆಂಟ್ ಮಾಡಿ ಇನ್ನು ಹೆಚ್ಚು ಹೆಚ್ಚು ಅನುಕೂಲ ಮಾಡಬೇಕು ಎಪಿಎಂಸಿ ಗೆ ಮಾಡಬೇಕು ಅಂತಕಂತದನ್ನ ಕೂಡ ರಾಜ್ಯಾದ್ಯಂತ ಎಲ್ಲ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಎಪಿಎಂಸಿ ಗಳಿದೆ ಅಲ್ಲೆಲ್ಲ ಕೂಡ ಇಂಪ್ರೂವ್ಮೆಂಟ್ ಮಾಡತಕ್ಕಂತದಕ್ಕೆ ಚಾಲನೆ ಮಾಡಿದ್ದೇವೆ ಪ್ರತಿಭಟನೆ ಕೈಬಿಟ್ಟು ಮಾತುಕತೆಗೆ ಬರುವಂತೆ ಕೇಂದ್ರ ಸರ್ಕಾರ ಪ್ರತಿಭಟನಾ ನಿರತ ರೈತರಿಗೆ ಮನವಿ ಮಾಡಿದೆ ದೆಹಲಿಯಲ್ಲಿಂದು ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಸರ್ಕಾರದ ಪ್ರಸ್ತಾವನೆ ರೈತರಿಗೆ ಕಳುಹಿಸಲಾಗಿದೆ ಇದುವರೆಗೆ ರೈತರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಮಾತುಕತೆಯ ಪ್ರಸ್ತಾವನೆಯನ್ನು ರೈತರಿಂದ ಇನ್ನೂ ಪಡೆದಿಲ್ಲ ಪ್ರಸ್ತಾವನೆ ಬಂದ ತಕ್ಷಣವೇ ಸರ್ಕಾರ ಮಾತುಕತೆಗೆ ಸಿದ್ಧವಿದೆ ಸದ್ಯದ ಬಿಕ್ಕಟ್ಟಿಗೆ ಮಾತುಕತೆಯಿಂದ ಪರಿಹಾರ ಸಿಗುವ ನಿರೀಕ್ಷೆ ಇದೆ ರೈತಪರ ಸಂಘಟನೆಗಳು ಪ್ರತಿಭಟನೆಯನ್ನು ಕೈಬಿಡುವಂತೆ ಸರ್ಕಾರ ಮನವಿ ಮಾಡುತ್ತಿದೆ ಕಾನೂನಿನಲ್ಲಿನ ನಿರ್ಬಂಧನೆಗಳ ಬಗ್ಗೆ ಆಕ್ಷೇಪವಿದ್ದರೆ ಸರ್ಕಾರ ಈ ಬಗ್ಗೆ ಚರ್ಚೆ ನಡೆಸಲಿದೆ ಎಂದರು ರೈತ ಸಂಘಟನೆಗಳು ಆಕ್ಷೇಪಣೆಗಳಿಗೆ ಪರಿಹಾರವನ್ನು ಸೂಚಿಸುವ ಪ್ರಯತ್ನವನ್ನು ಸರ್ಕಾರದ ಪ್ರಸ್ತಾವನೆಯಲ್ಲಿ ಹೇಳಲಾಗಿದೆ ರೈತ ಸಂಘಟನೆಗಳು ಪ್ರತಿಭಟನೆಯನ್ನು ಕೈಬಿಟ್ಟು ಚರ್ಚೆಯ ಹಾದಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಪ್ರತಿಭಟನೆಯಿಂದ ಸಾಮಾನ್ಯ ಜನರಿಗೆ ತುಂಬಾ ತೊಂದರೆ ಮತ್ತು ಅನಾನುಕೂಲವಾಗುತ್ತದೆ ದೆಹಲಿಯ ಜನರು ಕೆಲ ದಿನಗಳಿಂದ ಇದರ ಪರಿಣಾಮವನ್ನು ಎದುರಿಸುತ್ತಿದ್ದಾರೆ ಸಾಮಾನ್ಯ ಜನರ ಹಿತದೃಷ್ಟಿಯಿಂದ ಪ್ರತಿಭಟನೆಯನ್ನು ಕೈಬಿಡಬೇಕು ಎಂದರು ಅನೇಕ ವರ್ಷಗಳಿಂದ ರೈತರಿಗೆ ಆಗುತ್ತಿದ್ದ ಅನ್ಯಾಯವನ್ನು ನಿವಾರಿಸಲು ಮತ್ತು ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಕಷ್ಟು ಚರ್ಚೆಗಳ ನಂತರ ಸರ್ಕಾರ ಕಾನೂನುಗಳನ್ನು ಜಾರಿಗೆ ತಂದಿದೆ ಮಾತುಕತೆಯ ನಂತರ ಕಾನೂನುಗಳಲ್ಲಿ ಸುಧಾರಣೆಗಳನ್ನು ತರಲು ಸರ್ಕಾರ ಸಿದ್ಧವಿದೆ ಎಂದು ತಿಳಿಸಿದರು ಯೂನಿಯನ್ಸ್ ಗೆ ದಿಮಾಗ್ ಮೇ ಭಿ ಕೋಯಿ ಬಾತ್ ಹೋ ಸಕ್ತಿ ಹೈ ವೋ ಬಾತ್ ಕರ್ತೆ ಹೈ ಉಸ್ಮೇ ಸುಧಾರ ಕರ್ನೆ ಕೆ ಲಿಯೆ ಸರ್ಕಾರ ತಯಾರ್ ಹೈ ಕಿಸಾನ್ ಯೂನಿಯನ್ ಕೋ ಜರೂರ್ ಆಗ್ರಹ ಕರ್ನಾ ಚಾಹತಾ ಹೂಂ ಕಿ ಭಾರತ ಸರ್ಕಾರ ಕಿಸಾನ್ ಔರ್ ಕಿಸಾನ್ ಯೂನಿಯನ್ ಕೆ ಸಾಥ್ ಬಾತ್ಚೀತ್ ಕರ್ ರಹಿ ಹೈ किसान की समस्याओं के लिए बातचीत कर रही है और उनका आंदोलन जो है वो विषयांतर नहीं होना चाहिए ये उनकी जवाबदारी है लेकिन मुझे बहुत दुख है जो ये फोटो छपा हुआ है मैं इसको दिखाना चाहता हूँ आपको कि ये क्या प्रदर्शित करता है किसान की मांग एमएसपी की हो सकती है किसान की मांग एपीएमसी की हो सकती है किसान की मांग एक्ट में प्रावधानों को लेकर हो सकती है लेकिन ये किसान की डिमांड कहाँ से हो सकती है अगर ये डिमांड और ये पोस्टरबाजी अगर वहाँ हो रही है तो मैं किसान यूनियन के नेताओं से कहना चाहता हूँ कि इससे बचना चाहिए और ये किसान आंदोलन को बिखेरने की कार्रवाई है ಅಂತಾರಾಷ್ಟೀಯ ಭಾರತಿ ಉತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯ ಮೂಲಕ ಪಾಲ್ಗೊಂಡಿದ್ದಾರೆ ತಮಿಳುನಾಡು ಮುಖ್ಯಮಂತ್ರಿ ಎಡಪ್ಪಾಡಿ ಪಳನಿಸ್ವಾಮಿ ಸಹ ವರ್ಚುವಲ್ ಮೂಲಕ ಉತ್ಸವದಲ್ಲಿ ಉಪಸ್ಥಿತರಿದ್ದಾರೆ ಚೆನ್ನೈನ ವನವಿಲ್ ಸಾಂಸ್ಕೃತಿಕ ಕೇಂದ್ರ ಇದನ್ನು ಆಯೋಜಿಸಿದ್ದು ವರ್ಚುವಲ್ ರೂಪದಲ್ಲಿ ನಡೆಯಲಿರುವ ಈ ಉತ್ಸವದಲ್ಲಿ ಹಲವು ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಕವಿಗಳು ಹಾಗೂ ಕಲಾವಿದರು ಭಾಗವಹಿಸಿದ್ದಾರೆ ಮಹಾಕವಿ ಸುಬ್ರಹ್ಮಣ್ಯ ಭಾರತಿ ಅವರ 138ನೇ ಜನ್ಮದಿನದ ಅಂಗವಾಗಿ ಈ ಉತ್ಸವವನ್ನು ಆಯೋಜಿಸಲಾಗಿದ್ದು ಪ್ರತಿಷ್ಠಿತ ಭಾರತಿ ಪ್ರಶಸ್ತಿಯನ್ನು ಈ ಬಾರಿ ಲೇಖಕ ಶ್ರೀನಿ ವಿಶ್ವನಾಥನ್ ಅವರಿಗೆ ನೀಡಿ ಗೌರವಿಸಲಾಗುವುದು
टू द ग्रेट स्कॉलर श्री सिनी विश्वनाथन जी हु हैज डेडिकेटेड हिज एंटायर लाइफ टू रिसर्च ऑन भारतीज वर्क्स. आई अप्रिशिएट हिम फॉर एक्टिवली परस्यूइंग रिसर्च इवन एट द एज ऑफ 86. हाउ टू डिस्क्राइब. ಈಗ ಪ್ರಧಾನಿ ಅವರು ಭಾಗಿಯಾಗಿರುವಂತಹ ವರ್ಚುವಲ್ ಕಾರ್ಯಕ್ರಮದ ನೇರ ಪ್ರಸಾರ. ವೆರಿ ಡಿಫಿಕಲ್ಟ್ ಕ್ವೆಶ್ಚನ್. ಭಾರತೀಯ ಕೆನ್ ನಾಟ್ ಬಿ ಲಿಂಕ್ ಟು ಎನಿ ಸಿಂಗಲ್ ಪ್ರೊಫೆಷನ್ ಆರ್ ಡೈಮೆನ್ಷನ್. ಹಿ ವಾಸ್ ಅ ಪೋಯೆಟ್, ರೈಟರ್, ಎಡಿಟರ್, ಜರ್ನಲಿಸ್ಟ್, ಸೋಷಿಯಲ್ ರಿಫಾರ್ಮರ್, ಫ್ರೀಡಂ ಫೈಟರ್, humanist and much more. One can only marvel at his works, his poems, his philosophy and his life. He also had a close link with Varanasi, which I have the honor of representing in the parliament. I recently saw that his collected works have been published in 16 volumes. In short, life of 39 years, he wrote so much, did so much, and excelled in so much. His writings are a guiding light to us towards a glorious future. Friends, there is much that our youth today can learn from Subramanian Bharati. Most importantly, to be courageous. Fear was unknown to Subramanian Bharati. He said, Achchamillai, Achchamillai, Acham Menmadillaya, Ichchakuttu Lorelam, Edirtu Nindra Podirum. It means, fear I have not, fear I have not, even if all the world oppose me. I see this spirit in young India today. I see this spirit when they are at the forefront of innovation and excellence. India's startup space is filled with fearless youth who are giving something new to humanity. Such a can-do spirit will bring wonder for our nation and our planet. Friends, Bharatiyar believe in a healthy mix between the ancient and the modern. He saw wisdom in saying, connected with our roots, as well as looking towards the future. He considered. ಬೆಂಗಳೂರಿನ ಬಾಡಿಗೆ ಕಟ್ಟಡಗಳಲ್ಲಿರುವ ಎಲ್ಲಾ ಸರ್ಕಾರಿ ಇಲಾಖೆಗಳ ಕಚೇರಿಗಳನ್ನು ಒಂದೇ ಸೂರಿನಡಿ ತರುವ ಉದ್ದೇಶದಿಂದ ಆನಂದರಾವ್ ವೃತ್ತದ ಬಳಿ ನಿರ್ಮಾಣಗೊಳ್ಳಲಿರುವ ಬಹುಮಹಡಿ ಅವಳಿ ಗೋಪುರದ ನಿರ್ಮಾಣ ಸ್ಥಳಕ್ಕೆ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಇಂದು ಭೇಟಿ ನೀಡಿ ಪರಿಶೀಲಿಸಿದರು. ಇದೇ ವೇಳೆ ಕಟ್ಟಡದ ನೀಲನಕ್ಷೆಯನ್ನು ಬಿಡುಗಡೆ ಮಾಡಿದರು. ಹೊರಗಡೆ ಅದಕ್ಕೆ ಐಡೆಂಟಿಫೈ ಮಾಡ್ಲಿಕ್ಕೆ ಕೇಳಿದ್ವಿ. ರಿಸೋರ್ಸ್ ಸರ್ಕಾರಕ್ಕೆ ಬಹಳ ಕಡಿಮೆ ಇದ್ದಂತ ಸಂದರ್ಭದಾಗ ಬಳಿಕ ಅವರು 1250 ಕೋಟಿ ರೂಪಾಯಿ ವೆಚ್ಚದಲ್ಲಿ 50 ಮಹಡಿಗಳ ಅವಳಿ ಗೋಪುರವನ್ನು
8.5 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗುವುದು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ 2020-21 ಸಾಲಿನ ಆಯವ್ಯಯದಲ್ಲಿ ಇದನ್ನು ಘೋಷಿಸಿದ್ದು, ನಗರದ ಹೃದಯ ಭಾಗದಲ್ಲಿರುವ ಈ ಪ್ರದೇಶವು ವಿಧಾನಸೌಧ, ವಿಕಾಸಸೌಧ, ಮೆಜೆಸ್ಟಿಕ್ ರೈಲ್ವೆ ಹಾಗೂ ಮೆಟ್ರೋ ನಿಲ್ದಾಣಗಳಿಗೆ ಸಮೀಪದಲ್ಲಿರುವುದರಿಂದ ನೌಕರರು ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ. 2 ವರ್ಷಗಳ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ ಎಂದರು. ಸರ್ಕಾರಕ್ಕೆ ಸೇರಿದಂತಹ ಕಚೇರಿಗಳು, ಬೇರೆ ಬೇರೆ ಬಾಡಿಗೆ ಕಟ್ಟದಲ್ಲಿರ್ತಕ್ಕಂಥವೆಲ್ಲವನ್ನೂ ಕೂಡ ಇಲ್ಲಿಗೆ ಸ್ಥಳಾಂತರ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದರಿಂದ ಪ್ರತಿ ವರ್ಷ ನಾವು ಬಾಡಿಗೆ ರೂಪದಲ್ಲಿ 100 ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತಾ ಇದ್ದೀವಿ, ಅದು ಉಳಿತಾಯ ಆಗ್ತದೆ. ಮತ್ತು 8.5 ಎಕರೆ ಜಮೀನು ರಾಜ್ಯ ಸರ್ಕಾರದ ಹೆಸರಿನಲ್ಲೇ ಇರ್ತದೆ. 30 ವರ್ಷಗಳ ನಂತರ ಆ ಕಟ್ಟಡ ಸಂಪೂರ್ಣ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ, ರಾಜ್ಯ ಸರ್ಕಾರದ ಮಾಲೀಕತ್ವದಲ್ಲೇ ಇರ್ತದೆ. ಆ ಕಾರಣಕ್ಕಾಗಿ ನಾವಿವತ್ತು ಈ ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ದೀವಿ. ಮೊದಲ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸಕಲ ಸಿದ್ದತೆ ಕೈಗೊಳ್ಳಲಾಗಿದ್ದು, ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ನಿನ್ನೆಯವರೆಗೆ 79,670 ನಾಮಪತ್ರ ಸ್ವೀಕರಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗದ ಆಯುಕ್ತ ಡಾ ಬಿ ಬಸವರಾಜು ತಿಳಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅವರು, ಇದೇ 7ರಿಂದ ನಾಮಪತ್ರ ಸಲ್ಲಿಕೆ ಪ್ರಾರಂಭಗೊಂಡಿದ್ದು, ಬೆಳಗಾವಿಯಲ್ಲಿ ಅತಿ ಹೆಚ್ಚು 6,000ಕ್ಕೂ ಅಧಿಕ ನಾಮಪತ್ರ ಸಲ್ಲಿಕೆಯಾಗಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತಿ ಕಡಿಮೆ 1,136 ಉಮೇದುವಾರಿಕೆ ಸಲ್ಲಿಕೆಯಾಗಿದೆ ಎಂದರು. ಎರಡನೇ ಹಂತದ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗಿದ್ದು, ಇಂದಿನಿಂದಲೇ ನಾಮಪತ್ರ ಸಲ್ಲಿಕೆ ಆರಂಭಗೊಂಡಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಬಸವರಾಜು ತಿಳಿಸಿದ್ದಾರೆ. ನಾಮಪತ್ರಗಳು ಬೆಳಗಾವಿ ಜಿಲ್ಲೆಯಿಂದ ಆಗಿದೆ. ಹಾಗೆ ಅತಿ ಕಡಿಮೆ ಅಂತ ಅಂದರೆ 1,136 ನಾಮಪತ್ರಗಳು ಬೆಂಗಳೂರು ನಗರ ಜಿಲ್ಲೆಯಿಂದ ಸ್ವೀಕೃತವಾಗಿದ್ದಾವೆ. ಎರಡನೇ ಹಂತದ ಅಧಿಸೂಚನೆ ಇವತ್ತು ಪ್ರಾರಂಭ ಆಗ್ತಾ ಇದೆ. 11ನೇ ತಾರೀಕಿಂದ ಪ್ರಾರಂಭ ಆಗುವ ಮೂಲಕವಾಗಿ ನಾಮಪತ್ರ ಸ್ವೀಕೃತಿನೂ ಸಹ ಇವತ್ತಿಂದ ಪ್ರಾರಂಭ ಆಗ್ತದೆ. ಕೋವಿಡ್ ಹಿನ್ನೆಲೆಯಲ್ಲಿ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಒಂದು, ನಮ್ಮಲ್ಲಿ ಪ್ರಿಸೈಡಿಂಗ್ ಆಫೀಸರು ಮತ್ತು ಪೋಲಿಂಗ್ ಆಫೀಸರ್ ಏನು ಅವತ್ತು ಮತದಾನ ಕೇಂದ್ರದಲ್ಲಿ ಇದ್ದು ಕಾರ್ಯನಿರ್ವಹಿಸ್ತಾರೆ, ಅವರಿಗೆ ಮಾಸ್ಕ್ಗಳನ್ನು, ಶೀಲ್ಡ್ಗಳನ್ನು ಮತ್ತು ಸ್ಯಾನಿಟೈಸರ್ಗಳನ್ನು, ಸ್ಕ್ಯಾನರ್ಗಳನ್ನು ಒದಗಿಸಿದ್ದೀವಿ. ಮತ್ತು ಮತಗಟ್ಟೆಗೆ ಬರುವಂತಹ ಪ್ರತಿಯೊಬ್ಬರನ್ನು ಸ್ಕ್ಯಾನ್ ಮಾಡಲಾಗ್ತದೆ. ಮತ್ತು ಜ್ವರ ಏನಾದರೂ ಇದ್ದರೆ ಅವರನ್ನ ಐಸೋಲೇಟ್ ಮಾಡಲಾಗ್ತದೆ. ಮತ್ತು ಅವರಿಗೆ ಜ್ವರ ಇರುವಂಥವ್ರಿಗೂ ಮತ್ತು ಕೋವಿಡ್ ಪಾಸಿಟಿವ್ನವ್ರಿಗೂ ಸಹ ಮತ ಹಾಕಲಿಕ್ಕೆ ಕೊನೆ 1 ಗಂಟೆಯ ಕಾಲ ಅಂತ ಅಂದರೆ ಬೆಳಗ್ಗೆ 7 ಗಂಟೆಯಿಂದ 5 ಗಂಟೆವರೆಗೆ ಮತದಾನ ನಡೆಯುತ್ತೆ. ಅದರಲ್ಲಿ 4ರಿಂದ 5 ಕೊನೆ 1 ಗಂಟೆ ಕಾಲ ಈ ಕೋವಿಡ್ ಪಾಸಿಟಿವ್ ಹಾಗೂ ಶಂಕಿತರು ಯಾರಿದ್ದಾರೆ ಅವರಿಗೆ ಈ ಅವಕಾಶವನ್ನು ಕಲ್ಪಿಸಲಾಗ್ತದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಉಜ್ಬೇಕಿಸ್ತಾನದ ಅಧ್ಯಕ್ಷ ಶೌಕತ್ ಮಿರ್ಜಿ ಯೋಯೋವ್ ನಡುವೆ ಇಂದು ವರ್ಚುವಲ್ ದ್ವಿಪಕ್ಷೀಯ ಶೃಂಗಸಭೆ ನಡೆಯಿತು. ಭಾರತ ಮತ್ತು ಕೇಂದ್ರ ಏಷ್ಯಾ ರಾಷ್ಟದ ನಡುವೆ ನಡೆಯುತ್ತಿರುವ ಮೊದಲ ದ್ವಿಪಕ್ಷೀಯ ಶೃಂಗಸಭೆ ಇದಾಗಿದ್ದು, ಉಭಯ ನಾಯಕರು ಕೋವಿಡ್ ನಂತರದ ಜಗತ್ತಿನಲ್ಲಿ ಭಾರತ ಉಜ್ಬೇಕಿಸ್ತಾನದ ಸಹಕಾರ ಸಂಬಂಧ ಬಲವರ್ಧನೆ ಸೇರಿದಂತೆ ಹಲವು ಆಯಾಮಗಳ ಕುರಿತು ಚರ್ಚೆ ನಡೆಸಿದರು. ಬಳಿಕ ಪ್ರಧಾನಿ ಭಯೋತ್ಪಾದನೆಯನ್ನು ಒಟ್ಟಾಗಿ ಎದುರಿಸಲು ಭಾರತ ಮತ್ತು ಉಜ್ಬೇಕಿಸ್ತಾನ ದೃಢ ನಿಶ್ಚಯ ಕೈಗೊಂಡಿದೆ. ಎರಡೂ ದೇಶಗಳು ಈ ನಿಟ್ಟಿನಲ್ಲಿ ಪರಸ್ಪರ ಸಹಕಾರವನ್ನು ಹೊಂದಿದ್ದು, ಮಧ್ಯ ಏಷ್ಯಾದೊಂದಿಗೆ ಅಭಿವೃದ್ದಿ ಪಾಲುದಾರಿಕೆಯನ್ನು ಭಾರತ ಮುಂದುವರೆಸಿಕೊಂಡು ಸಾಗುತ್ತಿದ್ದು, ಇದನ್ನು ಮತ್ತಷ್ಟು ಬಲಪಡಿಸುವ ಕ್ರಮ ಕೈಗೊಂಡಿದೆ ಎಂದರು. ಭಾರತ ಉಜ್ಬೇಕಿಸ್ತಾನ ನಡುವಿನ ಆರ್ಥಿಕ ಪಾಲುದಾರಿಕೆ ಅನೇಕ ವರ್ಷಗಳಿಂದ ಸದೃಢವಾಗಿದ್ದು, ಉಜ್ಬೇಕಿಸ್ತಾನದೊಂದಿಗೆ ಅಭಿವೃದ್ದಿ ಪಾಲುದಾರಿಕೆಯನ್ನು ಮತ್ತಷ್ಟು ಹೆಚ್ಚಿಸಲು ಭಾರತ ಬಯಸಿದೆ. ಉಜ್ಬೇಕಿಸ್ತಾನದ ಅಭಿವೃದ್ದಿ ಆದ್ಯತೆಗಳ ಅನುಸಾರ ಭಾರತ ತನ್ನ ಪರಿಣತಿ ಮತ್ತು ಅನುಭವವನ್ನು ಹಂಚಿಕೊಳ್ಳಲು ಸಿದ್ದವಿದೆ. ಉಜ್ಬೇಕಿಸ್ತಾನದಲ್ಲಿ ಅಭಿವೃದ್ದಿ ಯೋಜನೆಗಳಿಗೆ ಸಾಲದ ನೆರವನ್ನು ನೀಡಲು ಸಹ ಭಾರತ ಆಸಕ್ತಿ ಹೊಂದಿದೆ. ಮಾಹಿತಿ ತಂತ್ರಜ್ಞಾನ, ಸಾಮರ್ಥ್ಯ ವೃದ್ಧಿ, ತರಬೇತಿ ಮುಂತಾದ ವಲಯಗಳಲ್ಲಿ ಭಾರತ ಹೆಚ್ಚಿನ ಸಾಮರ್ಥ್ಯ ಹೊಂದಿದ್ದು, ಇದು ಉಜ್ಬೇಕಿಸ್ತಾನಕ್ಕೂ ನೆರವಾಗಲಿದೆ. ಕೃಷಿ ಕುರಿತಂತೆ ಜಂಟಿ ಕಾರ್ಯತಂಡ ಸ್ಥಾಪನೆ ಸಕಾರಾತ್ಮಕ ಹೆಜ್ಜೆಯಾಗಿದೆ ಎಂದರು. 2018 और 2019 में आपकी भारत यात्राओं के दौरान हमें कई मुद्दों पर चर्चा करने का अवसर मिला, जिससे हमारे संबंधों में एक नई गति देखने को मिली. एक्सलेंसी, उग्रवाद,
कट्टरवाद तथा अलगाववाद के बारे में हमारी एक जैसी चिंताएं हैं। हम दोनों ही ಹವಾಮಾನ ಬದಲಾವಣೆಯ ಅನಾಹುತಕ್ಕೆ ಭಾರತ ಯಾವುದೇ ರೀತಿ ಜವಾಬ್ದಾರಿಯಲ್ಲ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ಪ್ಯಾರಿಸ್ ಒಪ್ಪಂದಕ್ಕೆ ನಾಳೆ 5 ವರ್ಷ ತುಂಬಲಿರುವ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಮಾತನಾಡಿದ ಸಚಿವರು, ಹವಾಮಾನ ಬದಲಾವಣೆ ರಾತ್ರೋರಾತ್ರಿಯ ಪರಿಣಾಮವಲ್ಲ, ಪರಿಸರದ ಮೇಲೆ ಇದು ಪರಿಣಾಮ ಬೀರಲು 100 ವರ್ಷ ಹಿಡಿಯಲಿದೆ. ವಿಶ್ವದ ಒಟ್ಟು ಇಂಗಾಲ ಹೊರಸೂಸುವಿಕೆಯಲ್ಲಿ ಅಮೆರಿಕ ಶೇಕಡ 25, ಯುರೋಪ್ ರಾಷ್ಟಗಳು ಶೇಕಡ 22, ಚೈನಾ ಶೇಕಡ 19ರಷ್ಟು ಪಾಲು ಹೊಂದಿವೆ. ಆದರೆ ಭಾರತ ಶೇಕಡ 3ರಷ್ಟು ಪ್ರಮಾಣವನ್ನು ಮಾತ್ರ ಹೊಂದಿದೆ. ಆದರೂ ಭಾರತ ಹವಾಮಾನ ಬದಲಾವಣೆ ಎದುರಿಸಲು ವಿಶ್ವಮಟ್ಟದಲ್ಲಿ ಜವಾಬ್ದಾರಿಯುತ ಭಾಗಿದಾರ ದೇಶವಾಗಿದೆ ಎಂದು ಹೇಳಿದರು. ಹವಾಮಾನ ಬದಲಾವಣೆಗೆ ಭಾರತ ಯಾವುದೇ ರೀತಿ ಜವಾಬ್ದಾರಿಯಲ್ಲ. ಪ್ಯಾರಿಸ್ ಹವಾಮಾನ ಒಪ್ಪಂದದಂತೆ ಮಾಲಿನ್ಯ ಪ್ರಮಾಣವನ್ನು ಶೇಕಡ 33ರಿಂದ 35ರಷ್ಟು ಕಡಿತಗೊಳಿಸಬೇಕಾಗಿದೆ. ಇದರಂತೆ ಭಾರತ ಈಗಾಗಲೇ ಶೇಕಡ 21ರಷ್ಟು ಗುರಿ ಸಾಧಿಸಿದ್ದು, ಮುಂದಿನ 10 ವರ್ಷಗಳಲ್ಲಿ ಒಪ್ಪಂದದ ಗುರಿ ಮುಟ್ಟುವತ್ತ ಕ್ರಮ ಕೈಗೊಳ್ಳಲಾಗಿದೆ. ಪ್ಯಾರಿಸ್ ಒಪ್ಪಂದಕ್ಕೆ ಬದ್ದವಾಗಿರುವ ಕೆಲವೇ ದೇಶಗಳಲ್ಲಿ ಭಾರತ ಒಂದಾಗಿದೆ. ಕಳೆದ ವರ್ಷ ಭಾರತದಲ್ಲಿ ಮಾಲಿನ್ಯ ಹೊರಸೂಸುವಿಕೆ ಪ್ರಮಾಣ ಕೇವಲ ಶೇಕಡ 1.4ರಷ್ಟು ಹೆಚ್ಚಾಗಿದೆ. ಇದು ಕಳೆದ 1 ದಶಕದ ಸರಾಸರಿಯ ಶೇಕಡ 3ಕ್ಕಿಂತ ಕಡಿಮೆ ಎಂದರು. ನವೀಕರಿಸಬಹುದಾದ ಇಂಧನಗಳ ಉತ್ಪಾದನೆಗೆ ಭಾರತ ಹೆಚ್ಚು ಒತ್ತು ನೀಡುತ್ತಿದ್ದು, ಕಳೆದ 5 ವರ್ಷಗಳಲ್ಲಿ ಸೌರ ವಿದ್ಯುತ್ ಸೇರಿದಂತೆ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಗಣನೀಯ ಏರಿಕೆಯಾಗಿದೆ ಎಂದರು. ಮಹತ್ವದ ಪ್ಯಾರಿಸ್ ಹವಾಮಾನ ಬದಲಾವಣೆ ಒಪ್ಪಂದದ 5ನೇ ವರ್ಷಾಚರಣೆಯ ಅಂಗವಾಗಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಜಾಗತಿಕ ಹವಾಮಾನ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ಸಚಿವರು ತಿಳಿಸಿದ್ದಾರೆ. ಸಮಸ್ಯೆಗೂ ಭಾರತ ಜಿಮ್ಮೇವಾರ್ ನಹಿ ಹೇ ಏಕ್ ಜಿಮ್ಮೇದಾರ್ ದೇಶ ಕೆ ನಾತೆ ಹಮ್ ಸೊಲ್ಯೂಷನ್ ಕೆ ಲಿಯೆ ಹಮಾರ ಕಾಮ ಕರ್ ರಹೆ ಹೇ. ಇಂಡಿಯಾ ಕಾ ಔರ್ ಏಕ್ ಪಕ್ಷ ಹೇ कि धरती का ज्योग्राफी जितना लैंड है, लैंड मास का वी हैव जस्ट 2.5% ऑफ द वर्ल्ड लैंड मास एंड वी हैव 17% ऑफ वर्ल्ड पॉपुलेशन. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರು ರಾಜ್ಯಾದ್ಯಂತ ಇಂದು ಮುಷ್ಕರ ಕೈಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಎಲ್ಲಾ ಡಿಪೋಗಳಲ್ಲೂ ಬಸ್ ಸಂಚಾರ ಸ್ಥಗಿತಗೊಳಿಸಿದ್ದಾರೆ. ಇದರಿಂದಾಗಿ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳ ಸಂಚಾರದಲ್ಲಿ ಭಾರೀ ವ್ಯತ್ಯಯ ಉಂಟಾಗಿದೆ. ಈ ಮಧ್ಯೆ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಸಾರಿಗೆ ಸಂಸ್ಥೆ ಸಂಘಟನೆಗಳ ಮುಖಂಡರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ರಾಜ್ಯ ಸಾರಿಗೆ ನಿಗಮದ ನೌಕರರು ಮುಷ್ಕರ ನಿರತರಾಗಿರುವ ಹಿನ್ನೆಲೆಯಲ್ಲಿ ಸಾರಿಗೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಬೆಂಗಳೂರಿನಲ್ಲಿಂದು ನೌಕರರ ಸಂಘಟನೆಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದರು. ಬಳಿಕ ಲಕ್ಷ್ಮಣ ಸವದಿ 4 ಸಂಘಟನೆಗಳ ಮುಖಂಡರೊಂದಿಗೆ ಸಭೆ ನಡೆಸಲಾಗಿದೆ. ವೇತನ ಪರಿಷ್ಕರಣೆ, ಕೋವಿಡ್ ಸಂದರ್ಭದಲ್ಲಿ ಮೃತಪಟ್ಟ ನೌಕರರ ಕುಟುಂಬ ವರ್ಗಕ್ಕೆ 30 ಲಕ್ಷ ರೂಪಾಯಿ ಪರಿಹಾರ, ಮೇಲಾಧಿಕಾರಿಗಳಿಂದ ನಡೆಯುತ್ತಿರುವ ಕಿರುಕುಳ ತಡೆ ಮುಂತಾದ ಬೇಡಿಕೆಗಳನ್ನು ನೌಕರರು ಮುಂದಿಟ್ಟಿದ್ದಾರೆ. ಈ ಎಲ್ಲಾ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರ ಬದ್ದವಾಗಿದೆ ಎಂದರು. ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಬಡವರು, ಮಧ್ಯಮ ವರ್ಗದವರು ಪ್ರಯಾಣಿಸುತ್ತಾರೆ. ಪ್ರತಿಭಟನೆಯಿಂದಾಗಿ ಜನಸಾಮಾನ್ಯರಿಗೆ ತೊಂದರೆಯಾಗಲಿದೆ. ಆದ್ದರಿಂದ ಪ್ರತಿಭಟನೆ ಕೈಬಿಟ್ಟು ಕರ್ತವ್ಯಕ್ಕೆ ಹಾಜರಾಗುವಂತೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು. ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿ ನಿನ್ನೆ ಬನ್ನೇರುಘಟ್ಟದ ಜೈವಿಕ ಉದ್ಯಾನವನಕ್ಕೆ ಭೇಟಿ ನೀಡಿ ವನ್ಯಜೀವಿಗಳನ್ನು ವೀಕ್ಷಿಸಿದರು. ಸಿಂಹ, ಹುಲಿ, ಕರಡಿ, ಆನೆ ಸೇರಿದಂತೆ ಎಲ್ಲಾ ಪ್ರಾಣಿಗಳನ್ನು ವೀಕ್ಷಿಸಿ ಅವುಗಳ ದಿನಚರಿ ಹಾಗೂ ಜೀವನ ಶೈಲಿಯ ಬಗ್ಗೆ ಮಾಹಿತಿ ಪಡೆದರು. ನಂತರ ಜೈವಿಕ ಉದ್ಯಾನವನದ ಆವರಣದಲ್ಲಿ ಅಧಿಕಾರಿಗಳೊಂದಿಗೆ ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆ ಮಾಡುವಂತೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಉದ್ಯಾನವನದ ಕಾರ್ಯನಿರ್ವಹಣಾಧಿಕಾರಿ ವನಶ್ರೀ ವಿಪಿನ್ ಸಿಂಗ್ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು.
ರಾಜ್ಯದಲ್ಲಿ ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದ್ದು ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯ ಹನೂರ ತಾಲೂಕಿನ ಗೋಪಿನಾಥಂ ಸಮೀಪದ ಹೊಗೇನಿಕಲ್ ಜಲಪಾತ ಧುಮ್ಮಿಕ್ಕಿ ಹರಿಯುತ್ತಿದೆ. ರಾಜ್ಯ ಹಾಗೂ ತಮಿಳುನಾಡಿನಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಿದ್ದ ಪರಿಣಾಮ ಮಾರ್ಚ್ನಿಂದೀಚೆಗೆ ಹೊಗೇನಕಲ್ ಜಲಪಾತಕ್ಕೆ ಪ್ರವೇಶ ನಿರ್ಬಂಧಿಸಲಾಗಿತ್ತು. ಇತ್ತೀಚೆಗೆ ಕೊರೋನಾ ಪ್ರಕರಣಗಳು ಕಡಿಮೆಯಾಗುತ್ತಿದ್ದಂತೆ ಲಾಕ್ಡೌನ್ ನಿಯಮವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಡಿಲಗೊಳಿಸಿ ಜಲಪಾತ ವೀಕ್ಷಣೆಗೆ ಇದ್ದ ನಿರ್ಬಂಧ ತೆರವುಗೊಳಿಸಿ ವೀಕ್ಷಣೆಗೆ ಮುಕ್ತ ಅವಕಾಶ ಕಲ್ಪಿಸಿಕೊಟ್ಟಿವೆ. ಹಾಗಾಗಿ ಹೊಗೇನಕಲ್ ಜಲಪಾತ ವೀಕ್ಷಣೆಗೆ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಪ್ರವಾಸಿಗ ಅಮೋಲ್, ಲಾಕ್ಡೌನ್ ನಿಯಮ ಸಡಿಲಗೊಳಿಸಿ ಜಲಪಾತ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿರುವುದು ತುಂಬಾ ಖುಷಿ ತಂದಿದೆ ಎಂದರು. ಆದ್ರಿಂದ ಈಗ ಹೊಗೇನಕಲ್ ಫಾಲ್ಸ್ನಲ್ಲಿ ತುಂಬಾ ಜನ ಬಂದು ನೋಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ ತುಂಬಾ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ. ಈ ಹೊಗೇನಕಲ್ ಫಾಲ್ಸ್ ನೋಡೋದಕ್ಕೆ ಅಂತ ಬಂದಿದ್ದೀವಿ, ಬಹಳ ಖುಷಿ ಆಗುತ್ತೆ. ಮತ್ತೋರ್ವ ಪ್ರವಾಸಿಗ ರಮೇಶ್ ಸ್ನೇಹಿತರೊಂದಿಗೆ ಜಲಪಾತ ವೀಕ್ಷಣೆಗೆ ಬಂದಿದ್ದು ಕಾವೇರಿ ಧುಮ್ಮಿಕ್ಕಿ ಹರಿಯುತ್ತಿರುವ ದೃಶ್ಯ ಮನಸ್ಸಿಗೆ ಮುದ ನೀಡಿದೆ ಎಂದರು. ತೆರೆದಿರೋದು ಇಲ್ಲಿಗೆ ಪ್ರವಾಸೋದ್ಯಮಕ್ಕೆ ನಾವು ಬರೋದಕ್ಕೆ ಬಹಳ ಖುಷಿಯಿಂದ ಬಂದಿದ್ದೀವಿ. ಮತ್ತೆ ಮತ್ತೆ ಭೇಟಿ ನೀಡಬೇಕು ಅಂತ ಇಡೀ ತಂಡ ಇಲ್ಲಿಗೆ ಬಂದು ನೋಡ್ತಾ ಇದ್ದೀವಿ. ಅಂಬಿಗ ಮತ್ತೊಂದು, ಲಾಕ್ಡೌನ್ ನಿಂದ ಪ್ರವಾಸಿಗರಿಲ್ಲದೆ ಜೀವನ ಸಾಗಿಸಲು ಕಷ್ಟವಾಗಿತ್ತು. ಇದೀಗ ಪ್ರವಾಸಿಗರು ಆಗಮಿಸುತ್ತಿರುವುದರಿಂದ ಜೀವನ ಮಟ್ಟ ಸುಧಾರಿಸುತ್ತಿದೆ ಎಂದರು. ಏಕೆಂದ್ರೆ ಈಗ ಲಾಕ್ಡೌನ್ ಆಗಿದ್ದಾಗದು ಒಂದು ನಡ್ಕೊಂಡಿದೆ, ಸ್ವಲ್ಪ ಮಳೆ ಬಿದ್ದಾಗಿದ್ದಾಗ ಸ್ವಲ್ಪ ಕಡಿಮೆ ಆಗಿದೆ. ಮಳೆ ನಿಂತರೆ ಜನ ಬರ್ತಾರೆ. ಕಾವೇರಿ ವನ್ಯಜೀವಿ ಧಾಮದ ಅರಣ್ಯ ಇಲಾಖೆ ಸಿಬ್ಬಂದಿ ಕುಮಾರ್, ಲಾಕ್ಡೌನ್ ನಿಯಮ ಸಡಿಲಗೊಂಡಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಜಲಪಾತ ವೀಕ್ಷಿಸಲು ಬರುತ್ತಿದ್ದಾರೆ. ಕೋವಿಡ್ ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಪ್ರವಾಸಿಗರಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ನಿರ್ಬಂಧವನ್ನ ಚಾಮರಾಜನಗರದ ನಮ್ಮ ಪ್ರತಿನಿಧಿ ಗೂಳಿಪುರ ನಂದೀಶ್ ಅವರಿಂದ ಹೆಚ್ಚಿನ ಮಾಹಿತಿ. ಪ್ರವಾಸೋದ್ಯಮ ಚಟುವಟಿಕೆಗಳು ಗರಿಗೆದರುವ ಹಿನ್ನೆಲೆಯಲ್ಲಿ, ಲಾಕ್ಡೌನ್ ಅನ್ನು ತೆರವುಗೊಳಿಸಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದ ಹೊಗೇನಕಲ್ ಫಾಲ್ಸ್ನಲ್ಲಿ ಪ್ರವಾಸಿಗರು ದಿನನಿತ್ಯ ಇಲ್ಲಿಗೆ ಆಗಮಿಸಿ ಕಾವೇರಿ ನದಿಯು ಧುಮ್ಮಿಕ್ಕಿ ಹರಿಯುತ್ತಿರುವ ದೃಶ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಒಟ್ಟಾರೆ ಹೇಳುವುದಾದರೆ ಹೊಗೇನಕಲ್ ಫಾಲ್ಸ್ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಜಲದ ರಸದೌತಣವನ್ನು ಉಣಬಡಿಸುತ್ತಿದೆ ಎಂದರೆ ತಪ್ಪಾಗಲಾರದು. ವಿಜಯನಗರ ಸಾಮ್ರಾಜ್ಯದ ಗತವೈಭವ ಸಾರುವ ಹಂಪಿ ಹತ್ತಾರು ಶಿಲ್ಪಕಲೆಗಳ ನೆಲೆವೀಡು. ಅದರಲ್ಲಿಯೂ ವಿಜಯ ವಿಠಲ ದೇವಸ್ಥಾನದ ಆವರಣದಲ್ಲಿರುವ ಸಂಗೀತ ಕಂಬಗಳ ಮಂಟಪ, ನೃತ್ಯ ಮಂಟಪ, ಕಲ್ಲಿನ ತೇರು ಪ್ರತಿಯೊಬ್ಬ ಪ್ರವಾಸಿಗರ ಮನಸೆಳೆಯುವ ಶಿಲ್ಪಕಲಾಕೃತಿಗಳಾಗಿವೆ. ಸುಮಾರು 500 ವರ್ಷಗಳ ಇತಿಹಾಸ ಹೊಂದಿರುವ ಕಲ್ಲಿನ ರಥವನ್ನು ಮುಂದಿನ ಪೀಳಿಗೆಗೂ ಸಂರಕ್ಷಿಸುವ ಉದ್ದೇಶದಿಂದ ಭಾರತೀಯ ಪುರಾತತ್ವ ಇಲಾಖೆ ರಥವನ್ನು ಮುಟ್ಟದಂತೆ ನಿಷೇಧಿಸಿ ಸುತ್ತಲೂ ಕಬ್ಬಿಣದ ಸರಪಳಿ ಅಳವಡಿಸಿದೆ. ಡಿಡಿ ನ್ಯೂಸ್ನೊಂದಿಗೆ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಹಂಪಿ ವಲಯ ಅಧೀಕ್ಷಕ ಕಾಳಿಮುತ್ತು, ಕಲ್ಲಿನ ರಥವನ್ನು ದಿನನಿತ್ಯ ಸಾವಿರಾರು ಪ್ರವಾಸಿಗರು ವೀಕ್ಷಿಸುವುದರೊಂದಿಗೆ ಮುಟ್ಟುತ್ತಿದ್ದರು. ಸಿಬ್ಬಂದಿ ಅವರನ್ನು ತಡೆಯಲು ಸಾಕಷ್ಟು ಹರಸಾಹಸ ಪಡಬೇಕಿತ್ತು. ಹಾಗಾಗಿ ರಥದ ಸುತ್ತಲೂ ಸರಪಳಿ ಹಾಕಿ ಪ್ರವಾಸಿಗರು ಮುಟ್ಟದಂತೆ ಆದೇಶಿಸಲಾಗಿದೆ ಎಂದು ತಿಳಿಸಿದರು. ಇದು ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಈಗ ನಾವು ಪಟ್ಟಿ ನಾವು ಪ್ರವಾಸಿ ಕಲಾವತಿ, ಈ ಹಿಂದೆ ನಾವು ಇಲ್ಲಿಗೆ ಬಂದಾಗ ರಥವನ್ನು ಮುಟ್ಟಿ ಫೋಟೋ ತೆಗೆಸಿಕೊಳ್ಳುತ್ತಿದ್ದೆವು. ಈಗ ಮುಂದಿನ ಪೀಳಿಗೆಗೆ ನೋಡಲು ಅನುಕೂಲವಾಗುವಂತೆ ಸಂರಕ್ಷಿಸುತ್ತಿರುವುದು ಸ್ವಾಗತಾರ್ಹ ಎಂದರು. ಈ ತರ ಮಾಡಿದರಲ್ಲ, ಮುಟ್ಟಿ ನೋಡ್ಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಅಲ್ಲಿ ಮುಟ್ಕೊಂಡೆಲ್ಲ ಫೋಟೋಸ್ಗಳೆಲ್ಲ ತಕ್ಕಂತಾ ಇದ್ರು, ಈ ಫೋಟೋಸ್ ತಕ್ಕೊಳಕ್ಕೆ ಆಗ್ತಾ ಇಲ್ಲ. ಮತ್ತೋರ್ವ ಪ್ರವಾಸಿ ಸುರೇಶ್, ಮೊದಲ ಕಲ್ಲಿನ ರಥದ ಸುತ್ತ ಯಾವುದೇ ಸರಪಳಿ ಹಾಕಿ ಸಂರಕ್ಷಿಸಿರಲಿಲ್ಲ, ಈಗ ಸರಪಳಿ ಹಾಕಿ ಮುಟ್ಟದಂತೆ ರಕ್ಷಣೆ ಮಾಡುತ್ತಿರುವುದು ಖುಷಿ ಕೊಟ್ಟಿದೆ ಎಂದರು. ಆಮೇಲೆ ಇಲ್ಲಿ ಇರತಕ್ಕಂತ ಉಪಕರಣ ಯಾರು ಮುಟ್ಟಂಗಿಲ್ಲ, ಸೇಫ್ಟಿ ಪರ್ಪಸ್ ತುಂಬಾ ಚೆನ್ನಾಗಿದೆ. ಗುಬಿಲ್ ದಾಸ್, ಐತಿಹಾಸಿಕ ಸ್ಮಾರಕವನ್ನು ಈ ರೀತಿ ಸಂರಕ್ಷಿಸುತ್ತಿರುವುದು ಒಳ್ಳೆಯ ಕಾರ್ಯ ಎಂದರು. Go inside and everything. It's a heritage place and so we have to keep it. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕೋವಿಡ್ 19 ಲಸಿಕೆ ನೀಡಿಕೆ ಸಿದ್ದತೆ, ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ. ಮೊದಲ ಹಂತದಲ್ಲಿ ಸುಮಾರು 5 ಲಕ್ಷ ಮಂದಿಗೆ ಲಸಿಕೆ, ಡಾ ಕೆ ಸುಧಾಕರ್.
ತಿದ್ದುಪಡಿಯಿಂದ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯ ಮೂಲ ಉದ್ದೇಶಕ್ಕೆ ಯಾವುದೇ ಧಕ್ಕೆ ಇಲ್ಲ. ಬದಲಿಗೆ ಕಾಯ್ದೆ ದುರುಪಯೋಗ ತಡೆದು ರೈತರಿಗೆ ಅನುಕೂಲ. ಆರ್ ಅಶೋಕ. ಪ್ರತಿಭಟನೆ ಕೈಬಿಡುವಂತೆ ರೈತರಿಗೆ ಮತ್ತೊಮ್ಮೆ ಮನವಿ. ಮಾತುಕತೆಗೆ ಕೇಂದ್ರ ಸರ್ಕಾರ ಸಿದ್ಧ. ನರೇಂದ್ರ ಸಿಂಗ್ ತೋಮರ್. ಬಾಡಿಗೆ ಕಟ್ಟಡಗಳಲ್ಲಿರುವ ಎಲ್ಲಾ ಸರ್ಕಾರಿ ಕಚೇರಿಗಳನ್ನು ಒಂದೇ ಸೂರಿನಡಿ ತರಲು ಅವಳಿ ಗೋಪುರ ನಿರ್ಮಾಣ. ಗೋವಿಂದ ಕಾರಜೋಳ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.